आत्मीय ವಿದ್ಯಾರ್ಥಿಗಳಿಗೆ ಚಾಲುಕ್ಯ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಸಂಖ್ಯಾಶಾಸ್ತ್ರ ಎನ್ನುವಂತಹ ಘಟಕದಿಂದ ಸರಾಸರಿಯ ಬಗ್ಗೆ ಅಭ್ಯಾಸವನ್ನು ಮಾಡಲಿದ್ದೇವೆ. ವಿದ್ಯಾರ್ಥಿಗಳೇ, ಸರಾಸರಿಯನ್ನು ಕಂಡುಹಿಡಿಯಲಿಕ್ಕೆ ಒಟ್ಟು ಮೂರು ವಿಧಾನಗಳಿದ್ದಾವೆ. ಮೂರು ವಿಧಾನಗಳು ಯಾವಪ್ಪ ಅಂತಂದ್ರೆ, ಒಂದು ನೇರ ವಿಧಾನ, ಎರಡನೇದಾಗಿ ಅಂದಾಜು ಸರಾಸರಿ ವಿಧಾನ, ಮೂರನೇದಾಗಿ ಹಂತ ವಿಚಲನ ವಿಧಾನ ಅಂತಂದು ಹೇಳಿ. 2020 ಮತ್ತು 21ನೇ ಸಾಲಿಗಾಗಿ ಶೇಕಡ 30% ಪಠ್ಯಕ್ರಮವನ್ನು ಕಡಿತ ಮಾಡಲಾಗಿದೆ. ಯಾಕೆ ಅಂತಂದರೆ, ಕೊರೋನಾ ಕಾರಣದಿಂದ ಶಾಲೆ ನಡೆದಿರ್ತಕ್ಕಂತಹ ದಿನಗಳ ಅವಧಿ ಕಡಿಮೆ ಆಗಿರೋ ಕಾರಣಕ್ಕಾಗಿ ಈ 30% ಸಿಲೆಬಸನ್ನು ಕಟ್ ಮಾಡಿದ್ದಾರೆ. ಆ ಕಟ್ ಮಾಡಿರೋ ಕಾರಣದಿಂದ ನಾವು ಪರೀಕ್ಷಾ ದೃಷ್ಟಿಯಿಂದ ಕೇವಲ ನೇರ ವಿಧಾನವನ್ನು ಮಾತ್ರ ಓದುತ್ತೀವಿ. ಅದರ ಜೊತೆಗೆ ಪರೀಕ್ಷೆಯಲ್ಲಿ ನೇರ ವಿಧಾನವನ್ನು ಮಾತ್ರ ಕೇಳ್ತಾರೆ. ಆದರೂ ಕೂಡ ಒಂದು ಜ್ಞಾನಕ್ಕಾಗಿ ನಾವು ಅಂದಾಜು ಸರಾಸರಿ ವಿಧಾನವನ್ನು ಮತ್ತು ಹಂತ ವಿಚಲನ ವಿಧಾನವನ್ನು ಕೂಡ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಆದರೆ ಪರೀಕ್ಷಾ ದೃಷ್ಟಿಯಿಂದ ತಾವು ನೇರ ವಿಧಾನವನ್ನು ಮಾತ್ರ ಹೆಚ್ಚು ಗಮನವಿಟ್ಟು ನೋಡಬೇಕು. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನೇರ ವಿಧಾನ, ಅಂದಾಜು ಸರಾಸರಿ ವಿಧಾನ ಮತ್ತು ಹಂತ ವಿಚಲನ ವಿಧಾನಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ಪ್ರತಿ ವಿಧಾನಕ್ಕೂ ಕೂಡ ಬೇರೆ ಬೇರೆ ಟೇಬಲ್ಗಳನ್ನು ಹಾಕಿ ಕೋಷ್ಟಕವನ್ನು ರಚನೆ ಮಾಡಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಹಾಗೆ ತಾವು ಪರೀಕ್ಷೆಯಲ್ಲಿ ಯಾವ ಒಂದು ವಿಧಾನವನ್ನು ಕೇಳ್ತಾರೋ ಆ ವಿಧಾನಕ್ಕೆ ಸಂಬಂಧಿಸಿರತಕ್ಕಂತಹ ಮಾತ್ರ ಕೋಷ್ಟಕಗಳನ್ನು ಬರೆದು ತಾವು ಆನ್ಸರನ್ನು ಬಿಡಿಸಬೇಕಾಗತ್ತೆ. ವಿದ್ಯಾರ್ಥಿಗಳು, ಈಗ ನಾವು ಅಭ್ಯಾಸ 13.1 ಒಂದನೆಯ ಪ್ರಶ್ನೆಯನ್ನು ನೋಡೋಣ. ಒಂದನೇ ಪ್ರಶ್ನೆ ಹೀಗಿದೆ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳ ಒಂದು ತಂಡವು ತಮ್ಮ ಪರಿಸರ ಅರಿವು ಕಾರ್ಯಕ್ರಮದ ಭಾಗವಾಗಿ ಒಂದು ಸಮೀಕ್ಷೆಯನ್ನು ನಡೆಸಿ ಒಂದು ಜನವಸತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ 20 ಮನೆಗಳಲ್ಲಿರುವ ಗಿಡಗಳ ಸಂಖ್ಯೆಗಳ ದತ್ತಾಂಶವನ್ನು ಕೆಳಗಿನಂತೆ ಸಂಗ್ರಹಿಸಿತು. ಪ್ರತಿ ಮನೆಯಲ್ಲಿರುವ ಗಿಡಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಈ ರೀತಿಯಾಗಿ ಪ್ರಶ್ನೆ ಇದೆ. ಇಲ್ಲಿ ಈ ಪ್ರಶ್ನೆಯಲ್ಲಿ ಗಿಡಗಳ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 0-2, 2-4, 4-6, 6-8, 8-10, 10-12, 12-14. ಇಲ್ಲಿ ಮನೆಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಮನೆಗಳ ಸಂಖ್ಯೆ 1, ಆಮೇಲೆ 2, ಆಮೇಲೆ 1, 5, 6, 2 ಮತ್ತು 3 ಅಂತಂದು ಹೇಳಿದೆ. ಇಲ್ಲಿ ಸರಾಸರಿಯನ್ನು ಕಂಡುಹಿಡಿಯಲು ಯಾವ ವಿಧಾನವನ್ನು ಬಳಸುತ್ತೀರಿ ಮತ್ತು ಏಕೆ ಅಂತಂದು ಹೇಳಿ ಪ್ರಶ್ನೆ ಇದೆ. ಇಲ್ಲಿ ನಾವು ನೇರ ವಿಧಾನವನ್ನು ಬಳಸಿನೂ ಲೆಕ್ಕವನ್ನು ಮಾಡೋಣ, ಹಾಗೆ ಹಂತ ವಿಚಲನ ವಿಧಾನವನ್ನು ಕೂಡ ಮತ್ತು ಅಂದಾಜು ಸರಾಸರಿ ವಿಧಾನವನ್ನು ಕೂಡ ಮಾಡೋಣ. ಆದರೆ ಇದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಒಂದು ವಿಧಾನ ಯಾವುದಪ್ಪ ಅಂತಂದ್ರೆ, ನೇರವಾಗಿರ್ತಕ್ಕಂಥ ವಿಧಾನವನ್ನು ಬಳಸುವುದು ಹೆಚ್ಚು ಸೂಕ್ತ. ಯಾಕೆ ಅಂತಂದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಗಿಡಗಳ ಸಂಖ್ಯೆ, ಇಲ್ಲಿ ವರ್ಗಾಂತರಗಳಿದೆ ಏನಿದಾವಪ್ಪ ಅಂತಂದ್ರೆ ಚಿಕ್ಕದಾಗಿದ್ದಾವೆ. ಅದರ ಜೊತೆಗೆ ಇಲ್ಲಿ ಮನೆಗಳ ಸಂಖ್ಯೆನೂ ಸಹಿತ ಸಂಖ್ಯೆ ಕಡಿಮೆ ಇರೋ ಕಾರಣಕ್ಕಾಗಿ ನೇರ ವಿಧಾನವನ್ನು ಬಳಸಿದರೆ ಕಡಿಮೆ ಅವಧಿಯಲ್ಲಿ ನಾವು ಫಲಿತಾಂಶವನ್ನು ಪಡೆಯಬಹುದು, ಆನ್ಸರನ್ನು ಪಡಿಬಹುದು. ಆದರೂ ಕೂಡ ನಾವಿಲ್ಲಿ ಹಂತ ವಿಚಲನ ವಿಧಾನ, ಅಂದಾಜು ಸರಾಸರಿ ವಿಧಾನ, ನೇರ ವಿಧಾನ ಈ ಒಂದು ಪ್ರಶ್ನೆಗೆ ನಾವು ಸಂಬಂಧಿಸಿರತಕ್ಕಂತೆ ಹೇಗೆ ಬಿಡಿಸ್ತೀವಿ ಅನ್ನೋದನ್ನು ನೋಡೋಣ. ವಿದ್ಯಾರ್ಥಿಗಳೇ, ಕೊಟ್ಟಿರುವಂತಹ ದತ್ತಾಂಶಗಳನ್ನು ನಾವು ಈ ರೀತಿಯಾಗಿ ಕೋಷ್ಟಕವನ್ನು ಹಾಕಿಕೊಳ್ಳೋಣ. ಮೊದಲನೇ ಕೋಷ್ಟಕದಲ್ಲಿ ನಾವು ಗಿಡಗಳ ಸಂಖ್ಯೆಯನ್ನು ಬರೆದುಕೊಳ್ಳೋಣ, ಅದನ್ನು CI ಅಂತಂದು ಹೇಳಿ ಗುರುತಿಸಿಕೊಳ್ಳೋಣ. ಆಮೇಲೆ ಮನೆಗಳ ಸಂಖ್ಯೆಯನ್ನು ಬರೆದುಕೊಳ್ಳೋಣ, ಅದರ ಜೊತೆಗೆ ಅದನ್ನು FI ಅಂತಂದು ಹೇಳಿ ಆವರ್ತಗಳಂತಂದು ಹೇಳಿ ಕರಿತೀವಿ, ಆವರ್ತಗಳಂತಂದು ಹೇಳಿ ಗುರುತು ಹಾಕಿಕೊಳ್ಳೋಣ. ಹಾಗೆ ಇಲ್ಲಿ CI 0-2, 2-4, 4-6, 6-8, 8-10, 10-12, 12-14 ಅಂತಂದು ಹೇಳಿ ಬರೆದುಕೊಂಡ್ವಿ. ಅದರ ಜೊತೆಗೆ
ಎಫ್ ಐಗಳನ್ನು 1, 2, 1, 5, 6, 2, 3 ಅಂತಂದೇಳಿ ಬರೆದುಕೊಂಡಿವಿ. ಈಗ ಬರೆದುಕೊಂಡು ಆದ ನಂತರ ಒಟ್ಟು ಎಫ್ ಐಗಳು ಎಷ್ಟು ಅದಾವಪ್ಪ ಅಂತಂದ್ರೆ 20 ಇದ್ದಾವೆ. ವಿದ್ಯಾರ್ಥಿಗಳೇ, ನೇರ ವಿಧಾನದಿಂದ ಸಮಸ್ಯೆಯನ್ನು ಬಿಡಿಸುವಾಗ ಕೇವಲ 4 ಕೋಷ್ಟಕಗಳು ಮಾತ್ರ ಬರ್ತಾವೆ ನೋಡಿರಿ. ಇದು ಸಿ ಐ, ಎಫ್ ಐ, ಎಕ್ಸ್ ಐ ಮತ್ತು ಎಫ್ ಐ ಎಕ್ಸ್ ಐ ಅಂತಂದೇಳಿ 4 ಕೋಷ್ಟಕಗಳು ಮಾತ್ರ, 4 ಕಾಲಮ್ಗಳಿರ್ತಕ್ಕಂಥ ಕೋಷ್ಟಕಗಳು ಬರ್ತವೆ. ಇಷ್ಟನ್ನು ನೇರ ವಿಧಾನ ಕೇಳಿದ್ದೆ, ಆದರೆ ಈ 4 ಕೋಷ್ಟಕಗಳನ್ನು ಹಾಕಿ ಮಾತ್ರ ಲೆಕ್ಕವನ್ನು ಬಿಡಿಸಿ. ಈಗಾಗಲೇ ತಮಗೆಲ್ಲರಿಗೂ ಗುರುತಾಗಿರುವ ಹಾಗೆ ಸಿ ಐ ಅಂತಂದರೆ ಗುರುತದ, ಇದನ್ನು ವರ್ಗಾಂತರ ಅಂತಂದು ಹೇಳಿ ಕರೀತಾರೆ. ಕ್ಲಾಸ್ ಇಂಟರ್ವಲ್ 0 ರಿಂದ 2 ಅಂತಂದರೆ ಗಿಡಗಳ ಸಂಖ್ಯೆ ಇದು ಅಂತಂದರೆ ಮನೆ ನೋಡಿರಿ, ಒಂದು ಮನೆಯ ಮುಂದೆ ಎಷ್ಟು ಗಿಡಗಳಪ್ಪ ಅಂತಂದ್ರೆ 2 ಗಿಡಗಳು, ಒಂದಿರ್ಬೋದು ಅಥವಾ 2 ಗಿಡಗಳು ಇರ್ಬೋದು. ಇರತಕ್ಕಂತಹ ಮನೆಯ ಸಂಖ್ಯೆ ಎಷ್ಟಿದೆ? 2 ಇದೆ. ಹಾಗಾದರೆ 6 ಗಿಡಗಳು ಇರತಕ್ಕಂತಹ ಅದು 6 ರಿಂದ 8 ಗಿಡಗಳು ಇರತಕ್ಕಂತಹ ಮನೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 5 ಅಂತಂದು ಹೇಳಿದೆ. ಹಾಗೆ 12 ರಿಂದ 14 ಇರತಕ್ಕಂತಹ ಗಿಡಗಳ ಸಂಖ್ಯೆ ಇರತಕ್ಕಂತಹ ಮನೆಗಳು ಎಷ್ಟಿದಾವೆ ಅಂತಂದ್ರೆ 3 ಇದ್ದಾವೆ. ಈ ರೀತಿಯಾಗಿ ಬರೆದುಕೊಳ್ಳಾಗುತ್ತೆ. ಆಮೇಲೆ ಇಲ್ಲಿ ಮುಂದಿನ ಕೋಷ್ಟಕ ಏನಪ್ಪ ಅಂತಂದ್ರೆ ಮಧ್ಯಬಿಂದು ಅಂತಂದು ಹೇಳಿ, ಈ ಮಧ್ಯಬಿಂದುವನ್ನು ಗುರುತಿಸುವುದು ಇಂಪಾರ್ಟೆಂಟ್. ಈ ಮಧ್ಯಬಿಂದು 3 ವಿಧಾನಗಳಿಗೂ ಕೂಡ ಸೂಕ್ತವಾಗ್ತದೆ, ಅದು ಬೇಕಾಗತ್ತೆ. ಅಂದಾಜು ಸರಾಸರಿ ವಿಧಾನ, ಹಂತ ವಿಚಲನಾ ವಿಧಾನಕ್ಕೂ ಕೂಡ ಬೇಕಾಗ್ತದೆ. ಹಾಗಾದರೆ ಇದು ಮಧ್ಯಬಿಂದು ಅಂತಂದರೆ ಏನು? ಮಧ್ಯಬಿಂದುವನ್ನು ಗುರುತಿಸ್ಕೊಳ್ಬೇಕಾಗಿತ್ತು ಅಂತಂದರೆ ಈ ಗಿಡಗಳ ಸಂಖ್ಯೆ ಅಥವಾ ಸಿ ಐ ಕಾಲಮನ್ನು ನೋಡ್ಕೊಳ್ಬೇಕಾಗ್ತದೆ. ಸಿ ಐ ಕಾಲಮನ್ನು ನೋಡ್ಕೋಬೇಕಾದಾಗ ನೋಡ್ರಿ, ಈ ಸ್ಥಾನದಲ್ಲಿ ತುಂಬಬೇಕಾಗಿತ್ತು ಅಂತಂದರೆ ಈ ಸಿ ಐಗಳನ್ನು ನೋಡ್ಕೊಳ್ಬೇಕು. ಇಲ್ಲಿ ಸಿ ಐಗಳು ಏನಿದಾವಪ್ಪ ಅಂತಂದರೆ ಈ 0 ಮತ್ತು 2 ಅದಾವ. 0 ಮತ್ತು 2 ಕೂಡಿಸಿ 2 ರಿಂದ ಭಾಗಿಸಬೇಕು. ಬರ್ತಕ್ಕಂಥ ಉತ್ತರ ಏನಪ್ಪ, 2 ÷ 2 = 1 ಅಂತಂದು ಹೇಳಿ ಆಗ್ತದೆ. ಅದನ್ನು ನಾವು ಏನು ಬಂತಂದು ಹೇಳಿ ಬರಿತೀವಿ, ಇಲ್ಲಿ 1 ಅಂತಂದು ಹೇಳಿ ಬರೆದುಕೊಳ್ಬೇಕಾಗ್ತದೆ. ಹೌದಾ, ಇಲ್ಲಿ 1 ಅಂತಂದು ಹೇಳಿ ಬರೆದುಕೊಂಡ್ವಿ. ಹಾಗೆ ಎರಡನೇದಾಗಿ 2 ಮತ್ತು 4 ಅಂತಂದು ಹೇಳಿದ, ಇದನ್ನು ಈ ಕಾಲಮ್ದಲ್ಲಿ ತುಂಬಬೇಕು. ಏನು ಮಾಡಬೇಕು, 2 ಮತ್ತು 4 ಕೂಡಿಸಿ ಅದನ್ನು 2 ÷ 2 ಮಾಡಿದ್ವಿ ಅಂದರೆ 6 ÷ 2 = 3 ಅಂತಂದು ಹೇಳಿ ಆಗುತ್ತೆ. ಅದನ್ನು 3 ನಾವು ಇಲ್ಲಿ ಬರಿತೀವಿ. ಇದು 1 ಆಯಿತು, 2 ಆಯಿತು, 3 ಆಯಿತು. ತಮಗೆಲ್ಲರಿಗೂ ಗುರುತಿರುವ ಹಾಗೆ ಮಧ್ಯಬಿಂದು ಅನ್ನು ಹೇಗೆ ಗುರುತಿಸಬೇಕು ಅನ್ನೋದು ಗುರುತಾಯಿತು. ಮಧ್ಯಬಿಂದು ಅಂತಂದಾಗ ಈ 2 ಕೆಳಮಿತಿ ಮೇಲ್ಮಿತಿಯನ್ನು ಕೂಡಿಸಿ 2 ರಿಂದ ಭಾಗಿಸಬೇಕು, ಅದನ್ನು ಇಲ್ಲಿ ಬರೀತೀರಿ. 2 ಮತ್ತು 4 ಕೂಡಿಸಿ 2 ರಿಂದ ಭಾಗಿಸಬೇಕು, ಇಲ್ಲಿ ಬರೀಬೇಕು. 4 ಮತ್ತು 6 ಕೂಡಿಸಿದ್ರೆ 10 ಆಗ್ತದೆ, ಅದನ್ನು 2 ರಿಂದ ಭಾಗಿಸಿದಾಗ 5 ಬರ್ತದೆ, ಅದನ್ನು ಇಲ್ಲಿ ಬರೀಬೇಕು. ಹಾಗೆ 6 ಮತ್ತು 8 ಕೂಡಿಸಿದಾಗ 14 ಆಗ್ತದೆ, ಅದನ್ನು ನಾವು 2 ರಿಂದ ಭಾಗಿಸಿದಾಗ 7 ಬರ್ತದೆ, ಇಲ್ಲಿ ಬರಿತೀವಿ. ಈ ರೀತಿಯಾಗಿ ನಾವು ಮಧ್ಯ ಬಿಂದುಗಳನ್ನು ಬರೀತಾ ಹೋಗಬೇಕು. ಮಧ್ಯ ಬಿಂದುಗಳನ್ನು ಬರೀಲಿಕ್ಕೆ ಇರತಕ್ಕಂಥ ಸೂಕ್ತ ವಿಧಾನ ಇದು. ಆಮೇಲೆ ಇದು ಇಷ್ಟೆಲ್ಲ ಆಯಿತು. ಈಗ ಎಫ್ ಐ ಎಕ್ಸ್ ಐ ಅಂತಂದರೆ ಏನು? ಇಲ್ಲಿ 1 ಅಂತಂದು ಹೇಳಿ ಬರೆದುಕೊಂಡಿದ್ದೀರಿ ಈಗಾಗಲೇ. ಇದು 1, ಆಮೇಲೆ ಇದು 3 ಅಂತಂದು ಹೇಳಿ ಬರ್ಕೊಂಡಿರಿ. ಈ 2 ಸಂಖ್ಯೆಗಳನ್ನು ಗುಣಿಸಿ ಇಲ್ಲಿಡಬೇಕು, ಅದು ಎಫ್ ಐ ಎಕ್ಸ್ ಐ. ಎಫ್ ಐ ಅಂತಂದರೆ ಈ ಕಾಲಮ್, ಎಕ್ಸ್ ಐ ಅಂತಂದರೆ ಈ ಕಾಲಮ್. ಇವುಗಳನ್ನು ಗುಣಿಸಿ ಇಡ್ತೀವಿ. 1 × 1 ಅಂತಂದರೆ 1 ಆಯಿತು, 2 × 3 ಅಂತಂದರೆ 6 ಆಗ್ತದೆ. ಈ ರೀತಿಯಾಗಿ ಅದನ್ನೇ ನಾವು ಈ ಕೋಷ್ಟಕದಲ್ಲಿ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಈ ಇವುಗಳ ಮಧ್ಯಬಿಂದು 1 ಅಂತಂದು ಹೇಳಿತ್ತು. 0 ಮತ್ತು 2 ಕೂಡಿಸಿ 2 ರಿಂದ ಭಾಗಿಸಿದಾಗ 1 ಬರ್ತದೆ. 2 ಮತ್ತು 4 ಕೂಡಿಸಿದಾಗ 6 ಆಗ್ತದೆ, ಅದರ ಅರ್ಧ ಅಂತಂದ್ರೆ 3. ಆಮೇಲೆ 4 ಮತ್ತು 6 ಕೂಡಿಸಿದಾಗ 10, ಅದನ್ನು ಭಾಗಿಸಿದಾಗ 2 ರಿಂದ ಭಾಗಿಸಿದಾಗ ಬರ್ತಕ್ಕಂಥ ಉತ್ತರ 5. 6 ಮತ್ತು 8 ಕೂಡಿಸಿದಾಗ 14, 2 ರಿಂದ ಭಾಗಿಸಿದಾಗ 7. 8 ಮತ್ತು 10 ಕೂಡಿಸಿದ್ರೆ 18, ಭಾಗಿಸಿದಾಗ 9. 10 ಮತ್ತು 12 ಕೂಡಿಸಿದಾಗ 22, ಭಾಗಿಸಿದಾಗ 11.
ಹನ್ನೆರಡು ಮತ್ತು ಹದಿನಾಲ್ಕನ್ನು ಕೂಡಿಸಿದಾಗ ಇಪ್ಪತ್ತಾರು ಆಗ್ತದೆ, ಭಾಗಿ ಎರಡರಿಂದ ಭಾಗಿಸಿದಾಗ ಹದಿಮೂರು ಅಂತಂದು ಹೇಳಿ ಬರ್ತದೆ. ಈ ರೀತಿಯಾಗಿ ಬಂದ ನಂತರ ಮುಂದಿನ ಕೆಲಸ ಏನಪ್ಪ ಅಂತಂದ್ರೆ ಇವು ಎರಡನ್ನು ನಾವೇನು ಮಾಡಬೇಕು, ಗುಣಾಕಾರ ಮಾಡಬೇಕು ಅಂತಂದರೆ ಎಫ್ ಐ ಎಕ್ಸ್ ಐ, ಎಫ್ ಐ ಮತ್ತು ಎಕ್ಸ್ ಐಗಳನ್ನು ಗುಣಿಸಬೇಕು. ಇವು ಎರಡನ್ನು ಗುಣಿಸಿ ಇಲ್ಲಿಟ್ಕೋಬೇಕಾಗ್ತದೆ. ಒಂದು ಇಂಟು ಒಂದು ಅಂತಂದರೆ ಏನು, ಉತ್ತರ ಒಂದು. ಆಮೇಲೆ ಎರಡು ಇಂಟು ಮೂರು ಅಂತಂದರೆ ಆರು, ಒಂದು ಇಂಟು ಐದು ಅಂತಂದರೆ ಐದು, ಐದು ಇಂಟು ಏಳು ಅಂದರೆ ಮೂವತ್ತೈದು, ಆರು ಇಂಟು ಒಂಬತ್ತು ಅಂತಂದರೆ ಐವತ್ನಾಲ್ಕು, ಎರಡು ಇಂಟು ಹನ್ನೊಂದು ಅಂತಂದರೆ ಇಪ್ಪತ್ತೆರಡು, ಮೂರು ಇಂಟು ಹದಿಮೂರು ಅಂತಂದರೆ ಮೂವತ್ತೊಂಬತ್ತು ಆಗ್ತದೆ. ಸರಿ, ಈಗಾಗಲೇ ತಮಗೆಲ್ಲರಿಗೂ ಗುರ್ತಿರೋ ಹಾಗೆ ಒಟ್ಟು ಮನೆಗಳ ಸಂಖ್ಯೆ ಎಷ್ಟದಪ್ಪ ಅಂತಂದರೆ ಇಪ್ಪತ್ತು. ಇದನ್ನು ನಾವು ಸಮೇಷನ್ ಎಫ್ ಐ ಅಂತಂದೇಳಿ ಕರಿತೀವಿ. ಅಂತಂದರೆ ಇವುಗಳ ಒಟ್ಟು ಎಲ್ಲ ಬೆಲೆಗಳು ಇಲ್ಲಿವರೆಗೆ ಒಟ್ಟು ಬೆಲೆಗಳೇ ಸಮೇಷನ್ ಎಫ್ ಅಥವಾ ಸಿಗ್ಮಾ ಎಫ್ ಐ ಇಸ್ ಈಕ್ವಲ್ ಟು ಇಪ್ಪತ್ತು ಅಂತಂದು ಹೇಳಿ. ಹಾಗೆ ಇಲ್ಲಿ ಇವುಗಳನ್ನು ಒಟ್ಟಿಗೆ ಎಲ್ಲ ಸೇರಿಸಿದ ನಂತರ ಬರ್ತಕ್ಕಂಥ ಉತ್ತರ ಒಂದುನೂರ ಅರವತ್ತೆರಡು. ಅದನ್ನೇನಂತಂದು ಕರಿತೀವಿ ನಾವು, ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂತಂದೇಳಿ ಕರಿತೀವಿ, ಒಂದುನೂರ ಅರವತ್ತೆರಡು. ಈಗ ಈ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಲಿಕ್ಕೆ ಇರತಕ್ಕಂಥ ಸೂತ್ರ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತಂದು ಹೇಳಿ. ಸಿಗ್ಮಾ ಎಫ್ ಐ ಎಕ್ಸ್ ಐನ ಬೆಲೆ ನೂರ ಅರವತ್ತೆರಡಿದೆ, ಅದನ್ನು ನೂರ ಅರವತ್ತೆರಡು ಇಟ್ಕೊಂಡ್ವಿ. ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐನ ಬೆಲೆ ಎಷ್ಟಿದೆ, ಇಪ್ಪತ್ತಿದೆ. ಭಾಗಿಸಿದಾಗ ಇಲ್ಲಿ ನೋಡಿರಿ ಇಪ್ಪತ್ತೆಂಟಲೇ ಒಂದುನೂರ ಅರವತ್ತಾಗ್ತದೆ, ಎರಡು ಉಳಿತದೆ, ಅದನ್ನು ಪಾಯಿಂಟ್ ತೊಗೊಂಡ್ರೆ ಇಪ್ಪತ್ತಾಗ್ತದೆ, ಇಪ್ಪತ್ತೊಂದಲೇ ಇಪ್ಪತ್ತು ಅಂತಂದೇಳಿ. ಹಾಗಾದರೆ ನೇರ ವಿಧಾನದಿಂದ ಸರಾಸರಿ ಎಷ್ಟಾಗ್ತದಪ್ಪ, ನೇರ ವಿಧಾನದಿಂದ ಸರಾಸರಿ ಎಷ್ಟಾಗ್ತದೆ, ಎಂಟು ಪಾಯಿಂಟ್ ಒಂದು ಅಂತಂದೇಳಿ. ಹಾಗಾದರೆ ಹಂತ ವಿಚಲನ ವಿಧಾನದಿಂದ ಮತ್ತು ಅಂದಾಜು ಸರಾಸರಿ ವಿಧಾನದಿಂದನೂ ಕೂಡ ಇಷ್ಟೇ ಬರಬೇಕಾಗತ್ತೆ. ನೋಡೋಣ ಬರ್ತದೋ ಎಲ್ಲೋ ಅಂತಂದೇಳಿ ಮುಂದಿನ ವಿಧಾನಕ್ಕೆ ಹೋಗೋಣ. ಮುಂದಿನ ವಿಧಾನ ಯಾವುದು ಅಂತಂದರೆ ಅಂದಾಜು ಸರಾಸರಿ ವಿಧಾನ. ಅಂದಾಜು ಸರಾಸರಿ ವಿಧಾನದಲ್ಲಿ ನೋಡಿರಿ ಎರಡು ಕಾಲಮ್ಗಳು, ಒಂದು ಕಾಲಮ್ ಹೆಚ್ಚಾಗ್ತದೆ ಇಲ್ಲಿ, ಹೌದಾ? ನೋಡಿರಿ ಸಿ ಐ ಅಂತೂ ಅದೇ ಕಾಲಮ್ ಇರ್ತದೆ, ಎಫ್ ಐ ಕಾಲಮ್ ಇರ್ತದೆ. ನೇರ ವಿಧಾನದಲ್ಲಿ ಮಧ್ಯ ಬಿಂದು ಎಕ್ಸ್ ಐ ಇತ್ತು, ಇಲ್ಲಿ ಕೂಡ ಇದೆ. ಆಮೇಲೆ ಅಲ್ಲಿ ಎಫ್ ಐ ಎಕ್ಸ್ ಐ ಇತ್ತು, ಇಲ್ಲಿ ಏನಪ್ಪ ಅಂತ ಹೇಳಿರಿ ಎಫ್ ಐ ಡಿ ಐ ಅಂತಂದು ಹೇಳ್ಬೋದು. ಇಲ್ಲಿ ಎಫ್ ಐ ಡಿ ಐ, ಡಿ ಐ ಅಂತಂದರೆ ಏನು, ಇಲ್ಲೊಂದು ಹೊಸದಿದೆ ನೋಡಿ, ಡಿ ಐ ಇಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಅಂತಂದು ಹೇಳಿದೆ. ಇದನ್ನು ತೆಗೆದುಕೊಳ್ಬೇಕಾಗ್ತದೆ. ಸರಿ, ಈಗ ಇಲ್ಲಿವರೆಗೆ ತಮ್ಮೆಲ್ಲರಿಗೂ ಗುರ್ತದೆ ಈ ಕಾಲಮ್ಗ ಮತ್ತು ಈ ಕಾಲಮನ್ನು ಹೇಗೆ ರೆಡಿ ಮಾಡ್ತೀರಿ ಅನ್ನೋದು ತಮ್ಮೆಲ್ಲರಿಗೂ ಗುರ್ತು, ಹೌದಾ? ಸರಿ, ನೆಕ್ಸ್ಟಕ್ಕೆ ಹೋಗೋಣ. ಇಲ್ಲಿ ನೋಡಿ ಇದು ವರ್ಗಾಂತರ ಅಂತಂದು ಹೇಳಿದ, ವರ್ಗಾಂತರ ಆಯಿತು, ಎಫ್ ಐ ಆಯಿತು. ಎಕ್ಸ್ ಐ ಅಂತೂ ಈಗಾಗಲೇ ತಾವು ಕಂಡುಹಿಡಿದ್ರಿ, ತಮಗೆಲ್ಲರಿಗೂ ಗುರ್ತದೆ ಎಕ್ಸ್ ಐನ ಹೇಗೆ ಕಂಡುಹಿಡಿಬೇಕಂತಂದೇಳಿ. ಆದರೂ ಇನ್ನೊಂದು ಬಾರಿ ಹೇಳ್ತೇನೆ ನೋಡಿರಿ, ಇವುಗಳ ಮಧ್ಯ ಬಿಂದು ಒಂದು, ಆಮೇಲೆ ಎರಡು ಮತ್ತು ನಾಲ್ಕು ಕೂಡಿಸಿದರೆ ಆರು, ಆರನ್ನು ಎರಡರಿಂದ ಭಾಗಿಸಿದಾಗ ಬರ್ತಕ್ಕಂಥ ಉತ್ತರ ಮೂರು. ಇವುಗಳನ್ನು ಹೀಗೆ ಬರಿತಾ ಬಂದ್ವಿ. ನೆಕ್ಸ್ಟ್ ಈ ಡಿ ಐ ಏನಂತಂದು ಹೇಳಿ ಬರಿಬೇಕಾಗಿತ್ತು. ಡಿ ಐ ಅಂತಂದರೆ ಏನು, ಎಕ್ಸ್ ಐ ಮೈನಸ್ ಎ ಅಂತಂದೇಳಿ. ಎ ಅಂತಂದರೆ ಏನಪ್ಪ, ಎ ಅಂತಂದರೆ ಒಂದು ಅಂದಾಜು ಮಧ್ಯಬಿಂದುವನ್ನು ತೆಗೆದುಕೊಳ್ತೀವಿ ಎ ಅಂತಂದು ಹೇಳಿ, ಹೌದಾ? ಅದು ಯಾವುದಪ್ಪ ಅಂತಂದರೆ ಈ ಕಡೆ ನೋಡಿರಿ, ಅದನ್ನು ಮಧ್ಯಬಿಂದು ಕಾಲಮ್ ಯಾವುದು ಹೇಳ್ರಿ, ಇದು ಮಧ್ಯಬಿಂದು ಕಾಲಮ್ ಐತಿ, ಹೌದಾ? ಈ ಮಧ್ಯಬಿಂದು ಕಾಲಮ್ದಲ್ಲಿ ಎಷ್ಟು ಕಾಲಮ್ಗಳದಾವ ನೋಡಿರಿ, ಒಂದು ಎರಡು ಮೂರು ನಾಲ್ಕು ಐದು ಆರು, ಒಟ್ಟು ಏಳು ಅದಾವ. ಹಾಗಾದರೆ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಯಾವುದು, ಇದು ಮಧ್ಯದಲ್ಲಿ ಬರ್ತದೆ ನೋಡಿರಿ. ಈ ಕಡೆ ಮ್ಯಾಗ ಮೂರು ಉಳಿತಾವ, ಇಲ್ಲಿ ಕೆಳಗೆ ಮೂರು ಉಳಿತಾವ. ಈ ಮಧ್ಯದಲ್ಲಿ ಇರ್ತಕ್ಕಂತಹ ಸಂಖ್ಯೆಯನ್ನು ನಾವು ಏನಂತಂದು ಹೇಳಿ ತೆಗೆದುಕೊಳ್ಬೇಕು, ಎ ಅಂತಂದು ಹೇಳಿ ತೆಗೆದುಕೊಳ್ಬೇಕು. ಇಲ್ಲಿ ತೆಗೆದುಕೊಂಡಿವಿ ನೋಡಿರಿ, ಎ ಇಸ್ ಈಕ್ವಲ್ ಟು ಏಳು ಅಂತಂದು ಹೇಳಿ. ಹಾಗಾದರೆ ಡಿ ಐ ಅಂತಂದರೆ ಏನು, ಎಕ್ಸ್ ಐ ಮೈನಸ್ ಎ. ಎಕ್ಸ್ ಐ ಅಂತಂದರೆ ಯಾವುದು, ಇದನ್ನು ತೆಗೆದುಕೊಳ್ತೀವಿ ನಾವು. ಎಕ್ಸ್ ಐ ಅಂತಂದರೆ ಒಂದು, ಒಂದು ಮೈನಸ್ ಎ ಅಂತಂದರೆ ಏನು ತೆಗೆದುಕೊಂಡಿರಿ, ಏಳು ಅಂತಂದು ಹೇಳಿ ತೆಗೆದುಕೊಂಡಿರಿ. ಈ ಸೂತ್ರ ನೋಡಿರಿ, ಒನ್ ಮೈನಸ್ ಸೆವೆನ್ ಅಂತಂದರೆ ಏನಾಯಿತು, ಮೈನಸ್ ಸಿಕ್ಸ್, ಹೌದಾ?
ಆಮೇಲೆ ಇದು ನೋಡ್ರಿ ಮೂರು ಇದೆ, ಎಕ್ಸ್ ಐ ಅಂತಂದ್ರೆ ಮೂರು ಮೈನಸ್ ಏಳು, ಮೂರಲ್ಲಿ ಏಳು ಹೋದರೆ ಮೈನಸ್ ನಾಲ್ಕು ಅಂತಂದು ಹೇಳಿ ಬಂತು. ಇಲ್ಲಿ ನೋಡ್ರಿ ಐದು ಇದೆ, ಐದು ಮೈನಸ್ ಏಳು ಅಂತಂದರೆ ಮೈನಸ್ ಎರಡು ಅಂತಂದು ಹೇಳಿ ಉಳಿತದೆ. ಹಾಗೆ ಏಳು ಮೈನಸ್ ಏಳು ಅಂತಂದರೆ ಇದು ಜೀರೋ ಅಂತಂದು ಹೇಳಿ ಆಗ್ತದೆ. ಈಗ ಕೆಳಗಡೆ ಈ ಕಾಲಮ್ಗೆ ಹೋಗಿ ಬರೋಣ್ರಿ, ಒಂಬತ್ತು ಎಕ್ಸ್ ಐ ಅಂದರೆ ಒಂಬತ್ತು, ಮೈನಸ್ ಎ ಅಂತಂದರೆ ಏಳು, ಒಂಬತ್ತರಲ್ಲಿ ಏಳು ಹೋದರೆ ಎರಡು. ಆಮೇಲೆ ಎಕ್ಸ್ ಐನ ಬೆಲೆ ಹನ್ನೊಂದಿದೆ, ಮೈನಸ್ ಏಳು ಈಕ್ವಲ್ ಟು ನಾಲ್ಕು. ಆಮೇಲೆ ಹದಿಮೂರು ಮೈನಸ್ ಆರು, ಹದಿಮೂರಲ್ಲಿ ಏಳು ಹೋದ್ರೆ, ಹದಿಮೂರಲ್ಲಿ ಏಳು ಹೋದರೆ ಎಷ್ಟು ಉಳಿತದೆ? ಆರು ಅಂತಂದು ಹೇಳಿ ಉಳಿತದೆ. ಈ ರೀತಿಯಾಗಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಡಿ ಐಯನ್ನು ಬರೆದುಕೊಳ್ತೀವಿ. ಈ ಡಿ ಐಯನ್ನು ಬರೆದುಕೊಳ್ಬೇಕಾದಾಗ ನಾವೇನು ಮಾಡಬೇಕು, ಎಯನ್ನು ತೆಗೆದುಕೊಳ್ಬೇಕು, ಮಧ್ಯಬಿಂದು ಅಂದಾಜು. ಈ ಮಧ್ಯಬಿಂದುವನ್ನು ತೆಗೆದುಕೊಂಡಾಗ ಈ ಏಳದೆ ಅನ್ನೋದಲ್ಲ, ಮೇಲಿನ ಪದಗಳು ಏನಪ್ಪ ಅಂತಂದರೆ ನೆಗೆಟಿವ್ದೊಳಗೆ ಬರ್ತಾವ, ಋಣಾತ್ಮಕವಾಗಿರ್ತಾವ, ಕೆಳಗೂ ಎಲ್ಲ ಧನಾತ್ಮಕವಾಗಿದ್ದಾವೆ ನೋಡ್ರಿ. ಇವೆಲ್ಲ ಮೈನಸ್ ಆರು ಮೈನಸ್ ನಾಲ್ಕು ಮೈನಸ್ ಎರಡು ಅಂತಂದಿದಾವೆ. ಇಲ್ಲಿ ಪ್ಲಸ್ ಎರಡು ಪ್ಲಸ್ ನಾಲ್ಕು ಪ್ಲಸ್ ಆರು ಅಂತಂದು ಹೇಳಿ. ಈಗ ನಾವು ಏನು ಮಾಡಬೇಕು, ಮುಂದಿನ ಕಾಲಮ್ ಯಾವುದಪ್ಪ, ಎಫ್ ಐ ಡಿ ಐ ಅಂತಂದು ಹೇಳಿ. ಎಫ್ ಐ ಡಿ ಐ ಅಂತಂದರೆ ಏನು, ಈ ಎಫ್ ಐಯನ್ನು ಈ ಡಿ ಐ ಕಾಲಮನ್ನು ಗುಣಿಸ್ಬೇಕಂದಂಗಾಯಿತು. ಹಾಗಾದರೆ ಯಾವ್ಯಾವ ಕಾಲಮನ್ನು ಗುಣಿಸ್ಬೇಕು ಹೇಳ್ರಿ, ಎಫ್ ಐ ಮತ್ತು ಡಿ ಐ ಗುಣಿಸಿ ಏನು ಮಾಡಬೇಕು, ಇಲ್ಲಿ ಇಟ್ಕೋಬೇಕು, ಈ ಕಾಲಮ್ದಲ್ಲಿ ಇಟ್ಕೋಬೇಕು. ಹಾಗಾದರೆ ಯಾವುದನ್ನು ಗುಣಿಸ್ಬೇಕು, ಒಂದು ಮೈನಸ್ ಆರು ಗುಣಿಸಿದ್ರೆ ಮೈನಸ್ ಆರು, ಎರಡು ಮತ್ತು ಮೈನಸ್ ನಾಲ್ಕು ಗುಣಿಸಿದ್ರೆ ಮೈನಸ್ ಎಂಟು, ಒಂದು ಮತ್ತು ಮೈನಸ್ ಎರಡನ್ನು ಗುಣಿಸಿದ್ರೆ ಮೈನಸ್ ಎರಡು, ಐದು ಮತ್ತು ಜೀರೋವನ್ನು ಗುಣಿಸಿದ್ರೆ ಜೀರೋ, ಆರು ಮತ್ತು ಎರಡನ್ನು ಗುಣಿಸಿದಾಗ ಹನ್ನೆರಡು, ಎರಡು ಮತ್ತು ನಾಲ್ಕನ್ನು ಗುಣಿಸಿದಾಗ ಎಂಟು, ಮೂರು ಮತ್ತು ಆರನ್ನು ಗುಣಿಸಿದಾಗ ಹದಿನೆಂಟು ಅಂತಂದು ಹೇಳಿ ಆಗುತ್ತೆ. ಹೌದಾ, ಈ ರೀತಿಯಾಗಿ ಎಲ್ಲ ಬರೆದುಕೊಂಡ್ವಿ. ಬರೆದುಕೊಂಡ ಬಳಿಕ ಇವೆಲ್ಲ ನೋಡ್ರಿ ಕೂಡಿಸ್ತೀವಿ, ಇವೆಲ್ಲ ಕೂಡಿಸಿದ್ರೆ ಮೈನಸ್ ಹದಿನಾರು ಆಗ್ತದೆ, ಇವನ್ನೆಲ್ಲ ಕೂಡಿಸಿದ್ವಿ ಅಂದರೆ ಏನಾಗ್ತದೆ ಹೇಳ್ರಿ, ಮೂವತ್ತೆಂಟು ಆಗ್ತದೆ. ಇದು ಮೈನಸ್ ಹದಿನಾರು ಮತ್ತು ಪ್ಲಸ್ ಮೂವತ್ತೆಂಟು ಅಂತಂದರೆ ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು, ಮೂವತ್ತೆಂಟು ಅದ, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇಟ್ಕೋತೀವಿ. ಮೂವತ್ತೆಂಟರಲ್ಲಿ ಹದಿನಾರು ಕಳೆದ್ರೆ ಇಪ್ಪತ್ತೆರಡು ಅಂತಂದೇಳಿ ಉಳಿಯುತ್ತದೆ. ಈಗ ಅಂದಾಜು ಸರಾಸರಿ ವಿಧಾನದಿಂದ ಸರಾಸರಿ ಕಂಡುಹಿಡಿಯಲಿಕ್ಕೆ ಇರತಕ್ಕಂತಹ ಸೂತ್ರ, ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಇದು, ಆಮೇಲೆ ಸಿಗ್ಮಾ ಎಫ್ ಐ ಇಲ್ಲಿದೆ, ಇವುಗಳನ್ನು ಇಡೋಣ. ಎಯ ಬೆಲೆ ತುಂಬೋಣ್ರಿ, ಎ ಅಂತಂದರೆ ಏಳು ಅಂತಂದು ಹೇಳಿದ್ದೇಳ್ರಿ. ಆಮೇಲೆ ಎಫ್ ಐ ಡಿ ಐ ಅಂತಂದರೆ ಎಷ್ಟದ, ಸಿಗ್ಮಾ ಇಪ್ಪತ್ತೆರಡು ಡಿವೈಡೆಡ್ ಬೈ ಇಪ್ಪತ್ತು ಅಂತಂದು ಹೇಳಿ. ಈಗ ಇವುಗಳನ್ನು ಭಾಗಿಸೋಣ, ಏಳಕ್ಕೆ ಏಳು ಹಾಗೆ ಇರಲಿ, ಇಪ್ಪತ್ತೊಂದಲೇ ಇದು, ಇಪ್ಪತ್ತೊಂದಲೇ ಇಪ್ಪತ್ತು ಇಪ್ಪತ್ತೊಂದಲೇ, ಆಮೇಲೆ ಎರಡು ಉಳಿತು ಪಾಯಿಂಟ್ ತೆಗೆದುಕೊಂಡ್ರೆ ಇಪ್ಪತ್ತಾಯಿತು, ಇಪ್ಪತ್ತೊಂದಲೇ ಇಪ್ಪತ್ತು ಅಂತಂದರೆ ಏಳು ಪಾಯಿಂಟ್ ಏಳು ಪ್ಲಸ್ ಒನ್ ಪಾಯಿಂಟ್ ಒನ್ ಅಂತ, ಎರಡು ಕೂಡಿಸಿದ್ರೆ ಏನಾಯ್ತು ಹೇಳ್ರಿ, ಎಂಟು ಪಾಯಿಂಟ್ ಒನ್ ಅಂತಂದು ಹೇಳ್ಬೇಕು. ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿದಾಗೂ ಕೂಡ ಎಂಟು ಪಾಯಿಂಟ್ ಒಂದು ಇದೆ, ಹಾಗೆಯೇ ಅಂದಾಜು ಸರಾಸರಿ ವಿಧಾನದಿಂದನೂ ಸರಾಸರಿ ಕಂಡುಹಿಡಿದಾಗ ಎಂಟು ಪಾಯಿಂಟ್ ಒಂದಿದೆ. ಈಗ ನಾವು ಏನು ಮಾಡೋಣ, ಹಂತ ವಿಚಲನ ವಿಧಾನಕ್ಕೆ ಹೋಗೋಣ. ಹಂತ ವಿಚಲನ ವಿಧಾನದಲ್ಲಿ ನೋಡಿ, ಹಂತ ವಿಚಲನ ವಿಧಾನದಲ್ಲಿ ಈ ಕಾಲಮ್ಮು ಎರಡು ಕಾಲಮ್ ಎರಡು ವಿಧಾನಗಳಲ್ಲಿತ್ತು, ಇದು ಇತ್ತು ಇದು ಇತ್ತು, ಆಮೇಲೆ ಇದು ಹಂತ ವಿಚಲನ ವಿಧಾನ ಅಂದಾಜು ಸರಾಸರಿ ವಿಧಾನದಲ್ಲಿತ್ತು. ಇಲ್ಲಿ ಹೊಸದು ಕಾಲಮ್ ಯಾವುದು ಬತ್ತು ಹೇಳ್ರಿ, ಯು ಐ ಇಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಎಚ್ ಅಂತಂದು ಹೇಳಿ. ಆಮೇಲೆ ಕೊನೆ ಕಾಲಮ್ ಏನಿದೆ ಹೇಳ್ರಿ, ಎಫ್ ಐ ಯು ಐ ಅಂತಂದು ಹೇಳಿ ಇದೆ. ನಿಮಗೆಲ್ಲರಿಗೂ ಇಲ್ಲಿವರೆಗೆ ಗುರುತಿದೆ ಹೌದಾ, ಈ ಹಂತ ಅಂತೂ ಗೊತ್ತು. ಇದಂತೂ ದತ್ತಾಂಶ ಇರ್ತದೆ, ಎಕ್ಸ್ ಐಯನ್ನು ಕಂಡು ಹಿಡ್ಕೋತೀರಿ ಅಂತಂದರೆ ಈ ವರ್ಗಾಂತರಗಳನ್ನು ಕೂಡಿಸಿ ಮೇಲ್ಮಿತಿ ಕೆಳಮಿತಿಯನ್ನು ಕೂಡಿಸಿ ಡಿವೈಡೆಡ್ ಬೈ ಟೂ ಮಾಡ್ತೀರಿ, ಆವಾಗ ಬಂದದ್ದು ಮಧ್ಯ ಬಿಂದು ಆಗಿರ್ತದೆ. ಹಾಗೆ ಡಿ ಐ ಅಂತಂದರೆ ಹೇಗೆ ಕಂಡು ಹಿಡಿತೀರಿಪ್ಪ ಅಂತಂದರೆ, ಒಂದು ಎಕ್ಸ್ ಐನ ಮಧ್ಯ ಬಿಂದು ಅಂತಂದರೆ ಮೇಲೆ ಮೂರು ಕಾಲಮ್ ಕೆಳಗೆ ಮೂರು ಕಾಲಮ್,
ಅಥವಾ ಮೇಲೆ ಎರಡು ಕಾಲಮ್ ಕೆಳಗೆ ನಾಲ್ಕು ಕಾಲಮ್ ಯಾವುದಾದ್ರನ್ನು ಇಟ್ಕೊಂಡು ಮಾಡ್ತೀರಿ ಆವಾಗ ಇವು ಡಿ ಐ ಅಂತಂದು ಹೇಳಿ ಬರ್ತದೆ. ಇಲ್ಲಿ ಎ ಅಂತಕ್ಕಂಥದ್ದು ಏನು ಹೇಳ್ರಿ, ಅಂದಾಜು ಅಂದಾಜು ಸಂಖ್ಯೆ ಅಂತಂದು ಹೇಳಿ ಎ. ಆಮೇಲೆ ಯು ಐ ಅಂತಂದರೆ ಏನಪ್ಪ, ಯು ಐ ಅಂತಂದರೆ ಯು ಐ ಇಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಅಂತಂದರೆ ಈ ಕಾಲಮ್ ಏನಿದೆಯೋ ಅದೇ ಇದೆ, ಆದರೆ ಅದಕ್ಕೆ ಏನು ಮಾಡಿದ್ದಾರೆ ಎಚ್ ದಿಂದ ಭಾಗಿಸಿದ್ದಾರೆ. ಹಾಗಾದರೆ ಎಚ್ ಅಂತಂದರೆ ಏನು, ಅದು ಇಂಪಾರ್ಟೆಂಟ್. ಈಗ ಈ ಒಂದು ವಿಧಾನದಲ್ಲಿ ಎಚ್ ಅಂದರೆ ಇಂಪಾರ್ಟೆಂಟ. ಈ ಎಚ್ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು, ಎಚ್ ಈಸ್ ಈಕ್ವಲ್ ಟು ಈ ಇದನ್ನು ನೋಡಬೇಕು, ಏನಪ್ಪ ಸಿ ಐಗಳನ್ನು ನೋಡಬೇಕು. ಮೇಲ್ಮಿತಿ ಯಾವುದದಪ್ಪ, ಇಲ್ಲಿ ಮೇಲ್ಮಿತಿ ಎರಡೈತಿ ಮೈನಸ್, ಕೆಳಮಿತಿ ಏನದ ಜೀರೋ ಅದ. ಹಾಗಾದರೆ ಎರಡರಲ್ಲಿ ಜೀರೋ ಹೋದರೆ ಏನು ಉಳಿತು, ಎರಡು ಅಂತಂದು ಹೇಳಿ ಉಳಿತು, ಹೌದಾ. ಹಾಗಾದರೆ ಇದರ ಎಚ್ ಏನಪ್ಪ ಅಂತಂದ್ರೆ ವರ್ಗಾಂತರದ ಗಾತ್ರ ಎರಡು ಅಂದಂಗೆ ಆಯಿತು. ಇಲ್ಲ ನಮಗೆ ಸಂಶಯ ಇತ್ತಂತಂದರೆ ಮತ್ತು ಇನ್ನೊಂದನ್ನು ನಾವು ಟೆಸ್ಟ್ ಮಾಡ್ಬೋದು. ಇಲ್ಲಿ ಎಂಟು ಮತ್ತು ಹತ್ತಿದೆ, ಇಲ್ಲಿ ಎಚ್ ಇಸ್ ಈಕ್ವಲ್ ಟು ಮೇಲ್ಮಿತಿ ಎಷ್ಟದಪ್ಪ ಹತ್ತದ, ಕೆಳಮಿತಿ ಎಷ್ಟದ ಎಂಟದ, ಹತ್ತರಲ್ಲಿ ಎಂಟು ಹೋದರೆ ಎಷ್ಟು ಉಳಿತು ಎರಡಾಯಿತು. ಹಾಗಾದರೆ ಇದೇನು ವರ್ಗಾಂತರದ ಗಾತ್ರ ಅಂತಂದು ಹೇಳಿ ಕರಿತೀವಿ. ಇದು ಬೇಡ ಅಂತಂದಾಗ ಇನ್ನೊಂದನ್ನು ಕೂಡ ನಾವು ಟೆಸ್ಟ್ ಮಾಡ್ಬೋದು. ಹನ್ನೆರಡು ಹದಿನಾಲ್ಕನ್ನು ತೆಗೆದುಕೊಂಡು ಎಚ್ ಇಸ್ ಈಕ್ವಲ್ ಟು ಹದಿನಾಲ್ಕು ಮೈನಸ್ ಹನ್ನೆರಡು ಈಕ್ವಲ್ ಟು ಹದಿನಾಲ್ಕರಲ್ಲಿ ಹನ್ನೆರಡು ಹೋದರೆ ಎಷ್ಟು ಉಳಿತು ಎರಡು ಅಂತಂದು ಹೇಳಿ ಉಳಿತು. ಹಾಗಾದರೆ ಈ ಎರಡು ಏನಾಗಿರ್ತದೆ ಹೇಳ್ರಿ, ವರ್ಗಾಂತರದ ಗಾತ್ರ ಅಥವಾ ಎಚ್ ಇಸ್ ಈಕ್ವಲ್ ಟು ಎಷ್ಟಾಗಿದೆ ಎರಡು ಅಂತಂದು ಹೇಳಿದೆ. ಆ ಎರಡನ್ನು ಏನು ಮಾಡಬೇಕು ಅಂತಂದ್ರೆ ಇದೇನಿದೆಯೋ ಈ ಕಾಲಮ್ದ ಪ್ರತಿ ಪದಕ್ಕೂ ಭಾಗಿಸ್ತಾ ಹೋಗ್ಬೇಕು, ನಾವು ಪ್ರತಿ ಪದಕ್ಕೂ ಭಾಗಿಸ್ತಾ ಹೋಗಬೇಕು. ಇಲ್ಲಿ ನೋಡ್ರಿ ಮೈನಸ್ ಆರ್ ಅದ ಡಿವೈಡೆಡ್ ಬೈ ಎರಡು, ಎಚ್ ಇಸ್ ಈಕ್ವಲ್ ಟು ಎಷ್ಟಿದೆ ಎರಡಿದೆ, ಎರಡರಿಂದ ಭಾಗಿಸ್ತೀರಿ, ಭಾಗಿಸಿದಾಗ ಎಷ್ಟು ಬರ್ತದೆ ಮೈನಸ್ ಮೂರು, ಮೈನಸ್ ನಾಲ್ಕು ಇದೆ ಎರಡರಿಂದ ಭಾಗಿಸಿದಾಗ ಮೈನಸ್ ಎರಡು, ಮೈನಸ್ ಎರಡು ಇದೆ ಎರಡರಿಂದ ಭಾಗಿಸಿದಾಗ ಮೈನಸ್ ಒನ್, ಜೀರೋದಿಂದ ಭಾಗಿಸಿದಾಗ ಜೀರೋಕ್ಕೆ ಎರಡರಿಂದ ಭಾಗಿಸಿದಾಗ ಜೀರೋ, ಎರಡು ಭಾಗಲೇ ಎರಡು ಅಂತಂದರೆ ಒಂದು, ನಾಲ್ಕು ಭಾಗಲೇ ಎರಡು ಅಂತಂದರೆ ಎರಡು, ಆರು ಭಾಗಲೇ ಎರಡು ಅಂತಂದರೆ ಮೂರು ಅಂತಂದು ಹೇಳಿ ಆಗ್ತದೆ. ಈ ರೀತಿಯಾಗಿ ನೋಡ್ರಿ ಇಲ್ಲಿ ಇರ್ತಕ್ಕಂಥದ್ದು, ಇಲ್ಲಿ ಇರ್ತಕ್ಕಂಥದ್ದು ಇದು ಅಂದಾಜು ಸರಾಸರಿ ವಿಧಾನ ತನಕನ ಬಂದಿದೆ. ಇವುಗಳನ್ನು ಈ ಈ ಕಾಲಮ್ ಈ ಕಾಲಮ್ದಲ್ಲಿ ಬರೀಬೇಕಾದ್ರೆ ಈ ಕಾಲಮ್ನಲ್ಲಿ ಎಚ್ ಎಷ್ಟಿರ್ತದೆಯೋ ಅಷ್ಟರಿಂದ ಭಾಗಿಸ್ಬೇಕಾಗ್ತದೆ. ಇನ್ನು ಕೊನೆಯದಾಗಿ ಇಲ್ಲಿ ಎಫ್ ಐ ಯು ಐ ಅಂತಂದು ಹೇಳಿದೆ. ಎಫ್ ಐ ಅಂತಂದರೆ ಯಾವುದು ಕಾಲಮು, ಯು ಐ ಅಂತಂದರೆ ಯಾವುದು ಈ ಕಾಲಮು. ಇದು ಗುಣಾಕಾರವನ್ನು ಮಾಡ್ಕೋಬೇಕು. ಗುಣಾಕಾರ ಅಂತಂದಾಗ ಇದನ್ನು ಇದನ್ನು ಗುಣಿಸಿ ಇಲ್ಲಿ ಬರ್ಕೋತೇವೆ. ಒನ್ ಇಂಟು ಮೈನಸ್ ತ್ರೀ ಅಂದರೆ ಮೈನಸ್ ತ್ರೀ, ಎರಡು ಇಂಟು ಮೈನಸ್ ಎರಡು ಅಂತಂದರೆ ಮೈನಸ್ ನಾಲ್ಕು, ಒಂದು ಇಂಟು ಮೈನಸ್ ಒಂದು ಅಂತಂದರೆ ಮೈನಸ್ ಒಂದು ಅಂತಂದು ಹೇಳಾಗ್ತದೆ. ಹಾಗೆ ಐದು ಇಂಟು ಜೀರೋ ಅಂತಂದರೆ ಜೀರೋ, ಆರು ಇಂಟು ಒಂದು ಅಂತಂದರೆ ಆರು, ಎರಡು ಇಂಟು ಎರಡು ಅಂತಂದರೆ ನಾಲ್ಕು, ಮೂರು ಇಂಟು ಮೂರು ಅಂತಂದರೆ ಏನಪ್ಪ ಒಂಬತ್ತು ಅಂತಂದು ಹೇಳಿ. ಸರಿ, ಈಗ ನಾವೇನು ಮಾಡೋಣ, ಇವೆಲ್ಲ ಋಣಾತ್ಮಕ ಚಿಹ್ನೆಯನ್ನು ಹೊಂದಿರತಕ್ಕಂಥ ಸಂಖ್ಯೆಗಳು, ಇವೆಲ್ಲ ಧನಾತ್ಮಕ ಚಿಹ್ನೆಯನ್ನು ಹೊಂದಿರತಕ್ಕಂಥ ಸಂಖ್ಯೆಗಳು, ಇವು ಎಲ್ಲವನ್ನು ಕೂಡಿಸಿ ಮೈನಸ್ ಎಂಟು ಅಂತಂದು ಹೇಳಿ ಬರ್ಕೊಂಡ್ವಿ, ಇವು ಎಲ್ಲವನ್ನು ಕೂಡಿಸಿ ಏನು ಮಾಡ್ತೀವಿ ಹತ್ತೊಂಬತ್ತು ಅಂತಂದು ಹೇಳಿ ಆಗ್ತದೆ ಬರ್ಕೊಂಡ್ವಿ. ಬರ್ಕೊಂಡಾದ ನಂತರ ಇದು ಮೈನಸ್ ಎಂಟು ಇದೆ, ಇದು ಪ್ಲಸ್ ಹತ್ತೊಂಬತ್ತಿದೆ, ಹಾಗಾದರೆ ಇದ್ರ ಉತ್ತರ ಏನಾಗಿರ್ತದೆ ಹೇಳ್ರಿ ಹನ್ನೊಂದು ಅಂತಂದು ಹೇಳಿ. ಹಾಗಾದರೆ ಇದು ಹನ್ನೊಂದು ಅಂತಂದರೆ ಏನು, ಇವು ಎಲ್ಲವನ್ನು ಒಟ್ಟಿಗೆ ಸೇರಿಸಿದಾಗ ಬರ್ತಕ್ಕಂಥ ಬೆಲೆ ಸಿಗ್ಮಾ ಎಫ್ ಐ ಯು ಐ ಅಂತಂದ್ರೆ ಹನ್ನೊಂದು ಅಂತಂದು ಹೇಳಾಯಿತು. ಈಗ ಅಂಥ ವಿಚಲನ ವಿಧಾನದಿಂದ ನಾವು ಸರಾಸರಿ ಕಂಡುಹಿಡಿಯಲಿಕ್ಕೆ ಇರತಕ್ಕಂಥ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್ ಅಂತಂದು ಹೇಳಿ ಬಂತು ನೋಡ್ರಿ. ಎಚ್ ಅಂತಕ್ಕಂಥದ್ದು ವರ್ಗಾಂತರದ ಗಾತ್ರ. ಇಲ್ಲಿ ಬೆಲೆಗಳನ್ನು ತುಂಬುತ್ತಾ ಹೋಗ್ತೀವಿ. ಎ ಅಂತಂದರೆ ಏಳು, ಎ ಅಂದರೆ ಏಳು, ಹಾಗೆ ಎಫ್ ಐ ಯು ಐ ಅಂತಂದರೆ ಹನ್ನೊಂದು ಇದೆ ಹನ್ನೊಂದು ಬರೆದ್ವಿ, ಸಿಗ್ಮಾ ಎಫ್ ಐ ಅಂದರೆ ಇಪ್ಪತ್ತಿದೆ ಬರೆದ್ವಿ, ಆಮೇಲೆ ಎಚ್ ಅಂತಂದರೆ ಏನಪ್ಪ ಇಲ್ಲಿ ನೋಡಿದ್ದೀವಿಲ್ಲ ಈಗಾಗಲೇ, ನಾಲ್ಕು ಮೈನಸ್ ಎರಡು ಅಂತಂದರೆ ಎರಡು ಬರ್ತದಲ್ಲ, ಎಚ್ ಐ ಅನ್ನು ಎಚ್ ಅನ್ನು ಬರ್ಕೊಂಡ್ವಿ, ಆ ಎರಡನ್ನು ಬರ್ಕೊಂಡ್ವಿ. ಈಗ ಇಲ್ಲಿ ಭಾಗಿಸೋಣ, ಎರಡು ಒಂದಲೇ ಎರಡು ಎರಡು ಹತ್ತಲೇ, ಆಮೇಲೆ ಇಲ್ಲಿ ಹತ್ತು ಒಂದಲೇ ಹತ್ತು ಹತ್ತು ಒಂದಲೇ, ಆಮೇಲೆ ಪಾಯಿಂಟ್ ಒಂದು ಉಳಿತು ಹತ್ತಾಯಿತು ಹತ್ತು ಒಂದಲೇ, ಇಲ್ಲಿ ಅದನ್ನೇ ಬರ್ಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ಏನಿದೆಪ್ಪ ಏಳು ಪ್ಲಸ್ ಹನ್ನೊಂದು ಡಿವೈಡೆಡ್ ಬೈ ಹತ್ತು, ಇಲ್ಲಿ ಏಳು ಪ್ಲಸ್ ಹನ್ನೊಂದಕ್ಕೂ ಬಾಗಿಲೇ ಹತ್ತು ಮಾಡಿದಾಗ ಒಂದು ಪಾಯಿಂಟ್ ಒಂದು ಕೂಡಿಸಿದಾಗ
8 ಪಾಯಿಂಟ್ 1 ಅಂತಂದು ಹೇಳಿ ಆಗ್ತದೆ. ಈ ರೀತಿಯಾಗಿ ನಾವು ಯಾವುದೇ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿದ್ರೂ ಕೂಡ ಸರಾಸರಿ ಒಂದೇ ಆಗಿರ್ತದೆ. ನೇರ ವಿಧಾನದಲ್ಲಿಯೂ, ಅಂದಾಜು ಸರಾಸರಿ ವಿಧಾನದಲ್ಲಿಯೂ ಕೂಡ, ಮತ್ತು ಹಂತ ವಿಚಲನ ವಿಧಾನದಲ್ಲಿಯೂ ಕೂಡ ಎಷ್ಟಿದೆಯಪ್ಪ 8.1 ಅಂತಂಥೇಳಿ ಸರಾಸರಿ ಬರ್ತದೆ. ಈ ರೀತಿಯಾಗಿ ನಾವು ತೆಗೆದುಕೊಳ್ಬೇಕಾಗ್ತದೆ. ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಕಾರ್ಖಾನೆಯ 50 ನೌಕರರ ದಿನಗೂಲಿ ವೇತನವನ್ನು ಈ ಕೆಳಗೆ ನೀಡಿದೆ. ಇಲ್ಲಿ ದಿನಗೂಲಿ ರೂಗಳನ್ನು ಕೊಟ್ಟಿದ್ದಾರೆ. 100 ರಿಂದ 120, 120 ರಿಂದ 140, 140 ರಿಂದ 160, 160 ರಿಂದ 180, 180 ರಿಂದ 200. ನೌಕರರ ಸಂಖ್ಯೆ ಇದೆ 20, 12, 14, 8, 6 ಮತ್ತು 10 ಅಂತಂದೇಳಿ. ಈಗ ಅವರು ಕೇಳ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಸರಾಸರಿ ಕಾರ್ಖಾನೆಯ ನೌಕರ ಸರಾಸರಿ ದಿನಗೂಲಿಯನ್ನು ಸೂಕ್ತ ವಿಧಾನವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತಂದು ಹೇಳಿದೆ. ಇಲ್ಲಿ ಸೂಕ್ತ ವಿಧಾನ ಅಂತಂದು ಹೇಳಿ ಅನ್ನೋದಕ್ಕಿಂತ ನಾವು ಏನು ಮಾಡ್ತೀವಿ, ಮೂರು ವಿಧಾನಗಳಲ್ಲಿ ಈ ಲೆಕ್ಕವನ್ನು ಬಿಡಿಸ್ತೀವಿ. ಮೂರು ವಿಧಾನಗಳಿಂದ ಈ ಸಮಸ್ಯೆಯನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನು ನೋಡೋಣ. ವಿದ್ಯಾರ್ಥಿಗಳೇ, ತಾವು ಇನ್ನೊಂದು ಬಾರಿ ಗಮನದಲ್ಲಿಟ್ಕೋಬೇಕು. ಏನಪ್ಪ ಅಂತಂದರೆ, ಯಾವ ವಿಧಾನವನ್ನು ಕೇಳಲಾಗಿರುತ್ತದೆಯೋ ಆ ವಿಧಾನಕ್ಕೆ ಸಂಬಂಧಿಸಿರತಕ್ಕಂಥ ಮಾತ್ರ ಕೋಷ್ಟಕವನ್ನು ಹಾಕಬೇಕಾಗತ್ತೆ. ಹೌದಾ? ಉದಾಹರಣೆಗಾಗಿ ನೇರ ವಿಧಾನವನ್ನು ಕೇಳಿದರೆ ನೀವೇನು ಮಾಡಬೇಕು, ಸಿ ಐ, ಎಫ್ ಐ, ಎಕ್ಸ್ ಐ ಮತ್ತು ಎಫ್ ಐ ಎಕ್ಸ್ ಐ ಇಷ್ಟೇ ಕಾಲಮ್ಗಳನ್ನು ಹಾಕಿದರೆ ಸಾಕು. ಆಮೇಲೆ ಅಂದಾಜು ಸರಾಸರಿ ವಿಧಾನವನ್ನು ಕೇಳಿದಾಗ ನೀವು ಕೇವಲ ಈ ಕಾಲಮ್ಗಳನ್ನು ಹಾಕಬೇಕು, ಸಿ ಐ, ಎಫ್ ಐ, ಎಕ್ಸ್ ಐ, ಆಮೇಲೆ ಡಿ ಐ, ಈ ಕಾಲಮ್ ಅದರ ಜೊತೆಗೆ ಎಫ್ ಐ ಡಿ ಐ, ಉಳಿದದ್ದನ್ನು ಹಾಕುವಂತಹ ಜರೂರತ್ತು ಇಲ್ಲ. ಹಾಗಾದರೆ ಹಂತ ವಿಚಲನ ವಿಧಾನವನ್ನು ಕೇಳಿದ್ದೆ ಆದರೆ ಯಾವುದು, ಸಿ ಐ, ಎಫ್ ಐ, ಎಕ್ಸ್ ಐ, ಆಮೇಲೆ ಡಿ ಐ, ಯು ಐ, ಕೊನೆಯದಾಗಿ ಎಫ್ ಐ ಯು ಐ ಅಂತಂದರೆ ಇಷ್ಟನ್ನು ಹಾಕಬೇಕು. ಇಲ್ಲಿ ನಾನು ಎಲ್ಲ ಕಾಲಮ್ಗಳನ್ನು ಹಾಕ್ಕೊಂಡಿದ್ದೇನೆ. ಒಂದೇ ಒಂದು ಕೋಷ್ಟಕದಲ್ಲಿಯೇ ಮೂರು ವಿಧಾನಗಳಿಂದ ನಾವು ಲೆಕ್ಕವನ್ನು ಬಿಡಿಸಬಹುದು. ಇದು ನೋಡಿರಿ, ಸಿ ಐ, ಎಫ್ ಐ ಮತ್ತು ಇದು ಪ್ರಶ್ನೆ ಪತ್ರಿಕೆಯಲ್ಲಿರ್ತದೆ, ಇದು ಕ್ವಶನ್ ಕೊಟ್ಟಿರ್ತಾರೆ. ಆಮೇಲೆ ಮುಂದಿನ ನಾವು ರೆಡಿ ಮಾಡ್ಕೋಬೇಕು ಮಧ್ಯ ಬಿಂದುವನ್ನು ರೆಡಿ ಮಾಡ್ಕೋಬೇಕು ಅಂತಂದರೆ ಈ ಎರಡು ಕೆಳಮಿತಿ ಮೇಲ್ಮಿತಿಯನ್ನು ಕೂಡಿಸಬೇಕು. ಕೂಡಿಸಿ ಡಿವೈಡೆಡ್ ಬೈ 2 ಮಾಡಬೇಕು, ಆವಾಗ ಎಕ್ಸ್ ಐ ದೊರಕ್ತದೆ. ಆಮೇಲೆ ಈ ರೀತಿಯಾಗಿ ಎಲ್ಲ ಕಾಲಮ್ಗಳನ್ನು ತೆಗೆದುಕೊಳ್ತೀವಿ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇದರಲ್ಲಿ ಇರತಕ್ಕಂತಹ ಯಾವುದಾದ್ರೂ ಒಂದು ಮಧ್ಯಬಿಂದುವನ್ನು ತೆಗೆದುಕೊಳ್ಬೇಕಾಗ್ತದೆ. ಮಧ್ಯಬಿಂದು ಯಾವುದಪ್ಪ ಅಂದರೆ ಎಷ್ಟು ಕಾಲಮ್ಗಳದಾವ, 1, 2, 3, 4, 5 ಅಂತಂದು ಹೇಳಿದಾವ. ಹೌದಾ? ಮೇಲೆ 2, ಕೆಳಗೆ 2 ಬಿಟ್ಟಿವೆ ಅಂತಂದರೆ ಈ ಮಧ್ಯದಲ್ಲಿ ಇರತಕ್ಕಂಥದ್ದನ್ನು ಇಲ್ಲಿ ಅಂದಾಜು ಎ ಅಂತಂದು ಹೇಳಿ ತೆಗೆದುಕೊಳ್ಬೇಕು. ಎ ತೆಗೆದುಕೊಂಡಾದ ಬಳಿಕ ಇಲ್ಲಿ 0 ಬರ್ತದೆ, ಇಲ್ಲಿ ಮೇಲೆ ಋಣಾತ್ಮಕ ಸಂಖ್ಯೆಗಳು ಬರ್ತವೆ, ಇಲ್ಲಿ ಧನಾತ್ಮಕ ಸಂಖ್ಯೆಗಳು ಬರ್ತವೆ. ಹಾಗೆ ಇಲ್ಲಿ ಯು ಐ ಇಜ್ ಇಕ್ವಲ್ ಟು ಎಕ್ಸ್ ಐ ಮೈನಸ್ ಎ, ಇದೇ ಕಾಲಮ್ ಇರ್ತದೆ. ಆದರೆ ಒಂದು ಏನಪ್ಪ ಎಕ್ಸ್ಟ್ರಾ ಅಂತಂದರೆ ಎಚ್ ಅಂತಂದು ಹೇಳಿ ಬರ್ತದೆ. ಎಚ್ ಅಂತಂದರೆ ಏನದು, ವರ್ಗಾಂತರದ ಗಾತ್ರ. ವರ್ಗಾಂತರದ ಗಾತ್ರ ಕಂಡುಹಿಡಿಯಲಿಕ್ಕೆ ಇಲ್ಲಿ ನೋಡಿರಿ, 120 - 100 ಮಾಡ್ಕೋಬೇಕು. ಎಷ್ಟು ಬರ್ತದೆ, 120 - 100 ಅಂತಂದರೆ 20. ಇದು ವರ್ಗಾಂತರದ ಗಾತ್ರ ಆಗಿರ್ತದೆ. ಸರಿ, ಇದನ್ನು ಒಂದೇ ನೋಡಿಕೊಳ್ಳದೆ ನೀವು ಮತ್ತು ಬೇರೆ ಯಾವುದನ್ನಾದರೂ ಚೆಕ್ ಮಾಡ್ಕೊಳ್ರಿ. ಮೇಲ್ಮಿತಿ 180, ಕೆಳಮಿತಿ 160 ಇದೆ. 180 ರಲ್ಲಿ 160 ಹೋದರೆ 20 ಅಂತಂದು ಹೇಳಿ ಉಳಿತದೆ. ಅದನ್ನು ನಾವು ವರ್ಗಾಂತರದ ಗಾತ್ರ ಅಂತಂದು ಹೇಳಿ ಕರಿತೀವಿ. ಅಥವಾ 180 - 200 ತೆಗೆದುಕೊಳ್ಳ್ರಿ. ಮೇಲ್ಮಿತಿ 200 - ಕೆಳಮಿತಿ 180 ಇಜ್ ಇಕ್ವಲ್ ಟು ಎಷ್ಟಾಗ್ತದೆ, 20. ಹಾಗಾದರೆ ಇಲ್ಲಿ ಎಚ್ ಅಂತಂದರೆ ಏನು, 20 ಅಂತಂದು ಹೇಳಿ ಬರೆದುಕೊಳ್ತೀವಿ. ಆಮೇಲೆ ಉಳಿದಿರ್ತಕ್ಕಂಥದ್ದು ಎಫ್ ಐ ಎಕ್ಸ್ ಐ ಅಂತಂದರೆ ಎಫ್ ಐ ಎಕ್ಸ್ ಐ ಗುಣಿಸಿದ್ದು. ಆಮೇಲೆ ಈ ಎಫ್ ಐ ಡಿ ಐ ಅಂತಂದರೆ ಏನು, ಎಫ್ ಐ ಮತ್ತು ಡಿ ಐ ಗುಣಿಸಿದ್ದು. ಆಮೇಲೆ ಇಲ್ಲಿ ಎಫ್ ಐ ಯು ಐ ಅಂತಂದರೆ ಏನು, ಎಫ್ ಐ ಮತ್ತು ಯು ಐ ಈ ಕಾಲಮನ್ನು ಗುಣಿಸಿರ್ತಕ್ಕಂಥದ್ದು. ಸರಿ, ಈಗ ಈ ಲೆಕ್ಕವನ್ನು ನೋಡೋಣ. ಕೋಷ್ಟಕವನ್ನು ನಾವು ಒಂದು ಬಾರಿ ರಚನೆ ಮಾಡಿಟ್ಟುಕೊಳ್ಳೋಣ.
ಇಟ್ಟುಕೊಂಡು ಆಮೇಲೆ ಲೆಕ್ಕವನ್ನು ಬಿಡಿಸೋಣ. ಸಿ ಐ ಎಫ್ ಐ ಇವು ಪ್ರಶ್ನೆಯಲ್ಲಿ ಇರತಕ್ಕಂಥದ್ದು, ಅವುಗಳನ್ನು ಬರೆದುಕೊಂಡ್ವಿ. ಆಮೇಲೆ ಮಧ್ಯಬಿಂದುವನ್ನು ಬರೆದುಕೊಳ್ಳೋಣ ರೀ. ಮಧ್ಯಬಿಂದು ಅಂತಂದಾಗ ಈ ಕಾಲಮನ್ನು ಬರ್ಕೋಬೇಕಾದ್ರೆ ಇವೆರಡನ್ನು ಕೂಡಿಸಬೇಕು. ನೂರು ನೂರ ಇಪ್ಪತ್ತು ಕೂಡಿಸಿದರೆ 220 ಡಿವೈಡೆಡ್ ಬೈ 2 ಮಾಡಿದರೆ 110 ಬರ್ತದೆ. ಆಮೇಲೆ 120 140 ಕೂಡಿಸ್ರಿ 260 ಆಗ್ತದೆ. 260 ಎರಡರಿಂದ ಭಾಗಿಸಿದಾಗ 130 ಬರ್ತದೆ. 140 ಮತ್ತು 160 ಕೂಡಿಸಿದಾಗ 300 ಬರ್ತದೆ. ಡಿವೈಡೆಡ್ ಬೈ 2 ಮಾಡಿದರೆ 150. 160 ಮತ್ತು 180 ಕೂಡಿಸ್ರಿ ಅದು 340 ಆಗ್ತದೆ. ಡಿವೈಡೆಡ್ ಬೈ 2 ಮಾಡಿದರೆ 170 ಅಂತಂದು ಹೇಳ್ತಾರೆ. ಇಲ್ಲಿ 200 ಮತ್ತು 180 ಕೂಡಿಸ್ರಿ 380 ಆಗ್ತದೆ. ಡಿವೈಡೆಡ್ ಬೈ 2 ಮಾಡಿದರೆ 190 ಅಂತಂದು ಹೇಳ್ತದೆ. ಇದು ಮಧ್ಯಬಿಂದುವಿನ ಕಾಲಮ್ ಆಯಿತು, ಹೌದಾ. ಈಗ ನಾವು ಡಿ ಐಯನ್ನು ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ಎಕ್ಸ್ ಐ ಮತ್ತು ಮೈನಸ್ ಎ ಅಂತಂದು ಹೇಳಿ. ಮೈನಸ್ ಎ ಅಂತಂದರೆ ಏನು? ಅದೊಂದು ಅಂದಾಜು ಸಂಖ್ಯೆಯನ್ನು ತೆಗೆದುಕೊಳ್ತೀವಿ. ಅಂದಾಜು ಸಂಖ್ಯೆಯನ್ನು ತೆಗೆದುಕೊಳ್ಬೇಕಾದಾಗ ಈಗಾಗಲೇ ನಿಮಗೆ ಹೇಳಿದ್ದೇನೆ ಏನಪ್ಪ ಅಂದರೆ ಎಷ್ಟು ಕಲಮ್ಗಳದಾವ ನೋಡ್ಕೋಬೇಕು. 1, 2, 3, 4 ಒಟ್ಟು 5 ಕಲಮ್ಗಳದಾವ. 5 ಕಲಮ್ ಅದಾವ ಅಂತಂದರೆ ಇಲ್ಲೇನು ಮಾಡಬೇಕು? ಇಲ್ಲಿ ಮೇಲಿನಿಂದ 1, 2, ಕೆಳಗಿನಿಂದ 1, 2, ಈ ಕಡೆ ಕೆಳಗೂ 2 ಉಳಿದು, ಆಮೇಲೆ ಮೇಲ್ಗಡೆನೂ 2 ಉಳಿದು. ಹಾಗಾದರೆ ಮಧ್ಯದಲ್ಲಿ ಇರತಕ್ಕಂಥದ್ದು ಯಾವುದು? 150. ಈ 150 ಏನಂತಂದು ಹೇಳಿ ತೆಗೆದುಕೊಳ್ಬೇಕು, ಎ ಅಂತಂದು ಹೇಳಿ ತೆಗೆದುಕೊಳ್ಬೇಕು. ಹಾಗಾದರೆ ಈ ಕಾಲಮ್ ತುಂಬಬೇಕಾದ್ರೆ ಏನು ಮಾಡಬೇಕು? ಎಕ್ಸ್ ಐ ಮೈನಸ್ ಎ ಅಂತಂದು ಹೇಳಿದೆ. ಎಕ್ಸ್ ಐ ಅಂದರೆ 110 ಮೈನಸ್ ಎ ಅಂತಂದರೆ ಎಷ್ಟು? 150. 110ರಲ್ಲಿ 150 ಹೋದರೆ ಎಷ್ಟು ಉಳಿತದೆ? 40 ಉಳಿತದೆ. ಅದನ್ನು ಬರೆದುಕೊಂಡ್ವಿ. ಆಮೇಲೆ ಮುಂದಿನ ಕಾಲಮ್ ಇಲ್ಲಿ ಬರೀಬೇಕಾದಾಗ ಏನು ಮಾಡ್ತೀವಿ? ಎಕ್ಸ್ ಐ ಅಂತಂದರೆ 130 ಮೈನಸ್ ಎ ಅಂತಂದರೆ 150. ಅಲ್ಲಿ ಉಳಿತಕ್ಕಂಥದ್ದು 130 ಮೈನಸ್ 150 ಅಂತಂದರೆ ಮೈನಸ್ 20. ಆಮೇಲೆ ಮುಂದಿನ ಕಾಲಮ್ 150 ಮೈನಸ್ 150 ಅಂದರೆ 0. ಆಮೇಲೆ 170 ಮೈನಸ್ 150 ಅಂತಂದರೆ 20. 190 ಮೈನಸ್ 150 ಅಂತಂದರೆ ಪ್ಲಸ್ 40 ಅಂತಂದೇಳಿ ಆಗತ್ತೆ. ಈಗ ಮುಂದಿನ ಕಾಲಮ್ ಇದನ್ನೊಂದು ರೆಡಿ ಮಾಡ್ಕೊಳ್ಳೋಣ ರೀ. ಯು ಐ ಅಂತಂದರೆ ಏನಪ್ಪ? ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಎಚ್ ಅಂತಂದು ಹೇಳಿ. ಎಕ್ಸ್ ಐ ಮೈನಸ್ ಎಯನ್ನು ಈಗಾಗಲೇ ನಾವು ಕಂಡು ಹಿಡಿದಿದ್ದೀವಿ. ಈಗ ನಾವು ಮಾಡಬೇಕಾದದ್ದು ಏನಪ್ಪ? ಡಿವೈಡೆಡ್ ಬೈ ಎಚ್ ಅಷ್ಟೆ. ಎಚ್ ಅಂತಂದರೆ ಈಗಾಗಲೇ ಹೇಳಿದ್ದೀವಿ ನೋಡ್ರಿ, ಇಲ್ಲಿ ಮೇಲ್ಮಿತಿ ಮತ್ತು ಕೆಳಮಿತಿಯನ್ನು ಕಳಿಬೇಕು. ಮೇಲ್ಮಿತಿಯಲ್ಲಿ ಕೆಳಮಿತಿಯನ್ನು ಕಳಿಬೇಕು. 120 ಮೈನಸ್ 100 ಅಂತಂದರೆ ಉತ್ತರ 20 ಬರ್ತದೆ. ಆ 20 ಏನಪ್ಪ ಅಂತಂದರೆ ವರ್ಗಾಂತರದ ಗಾತ್ರ ಆಗಿರ್ತದೆ. ಇದು ಪೂರ್ತಿ ಸಿ ಐಯಲ್ಲಿ ಯಾವುದೇ ಮೇಲ್ಮಿತಿ ಮತ್ತು ಕೆಳಮಿತಿಯನ್ನು ತೆಗೆದುಕೊಂಡು ಕಳೆದ ಮೇಲ್ಮಿತಿಯಲ್ಲಿ ಕೆಳಮಿತಿಯನ್ನು ಕಳೆದಾಗ ಒಟ್ಟು 20 ಬರ್ತದೆ. ಅದನ್ನು ನಾವು ಇಲ್ಲಿ ಬರ್ಕೊಂಡಿವಿ ಎಚ್ ಇಜಿಕ್ವಲ್ ಟು 20 ಅಂತಂದು ಹೇಳಿ. ಈಗಾಗಲೇ ಇದನ್ನೆಲ್ಲವನ್ನು ಮಾಡಿಬಿಟ್ಟಿದ್ದೀವಿ. ಎಕ್ಸ್ ಐ ಮೈನಸ್ ಎ ಅಂತಂದರೆ ಏನಪ್ಪ? ಮೈನಸ್ 40. ಹಾಗಾದರೆ ಡಿವೈಡೆಡ್ ಬೈ ಏನು ಮಾಡಬೇಕು? ಎಚ್ ಮಾಡಬೇಕು. ಎಚ್ ಅಂತಂದರೆ ಎಷ್ಟಿದೆ? 20. ಮೈನಸ್ 40 ಡಿವೈಡೆಡ್ ಬೈ 20 ಅಂತಂದರೆ ಮೈನಸ್ 2. ಮೈನಸ್ 20 ಡಿವೈಡೆಡ್ ಬೈ 20 ಅಂತಂದರೆ ಮೈನಸ್ 20 ಡಿವೈಡೆಡ್ ಬೈ 20 ಅಂತಂದರೆ 21 ಮೈನಸ್ 1. ಅದನ್ನು ಇಲ್ಲಿ ಬರಿತೀವಿ. 0 ಡಿವೈಡೆಡ್ ಬೈ 20 ಅಂದರೆ 0. 20 ಡಿವೈಡೆಡ್ ಬೈ 20 ಅಂದರೆ 1. 40 ಡಿವೈಡೆಡ್ ಬೈ 20 ಅಂತಂದರೆ 2 ಅಂತಂದು ಹೇಳಿ ಆಗುತ್ತೆ. ಈಗ ನಾವೇನು ಮಾಡೋಣ? ಈ ಎಫ್ ಐ ಎಕ್ಸ್ ಐಯನ್ನು ಕಂಡುಹಿಡಿಬೇಕಾದಾಗ ಎಫ್ ಐಯನ್ನು ಮತ್ತು ಎಕ್ಸ್ ಐಯನ್ನು ಗುಣಿಸೋಣ್ರಿ. 12 × 110 ಅಂತಂದರೆ 1320 ಆಗ್ತದೆ. 14 × 130 ಅಂತಂದರೆ 1820. 8 × 150 ಅಂತಂದರೆ 1200. ಆಮೇಲೆ 6 × 170 ಅಂತಂದರೆ 1020. 10 × 190 ಅಂತಂದರೆ 1900 ಆಗ್ತದೆ. ಸರಿ, ಇವು ಎಲ್ಲವನ್ನು ಒಟ್ಟಿಗೆ ಕೂಡಿಸೋಣ. ಕೂಡಿಸಿದಾಗ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಎಫ್ ಐ ಎಕ್ಸ್ ಐ ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟಿದೆ? ಅದು 7260 ಅಂತಂದು ಹೇಳಿ. ಸರಿ, ಇದು ಸಿಗ್ಮಾ ಎಫ್ ಐ ಎಕ್ಸ್ ಐ ಸಿಕ್ತು. ಇದು ನೇರ ವಿಧಾನಕ್ಕೆ ಬಳಕೆ ಆಗ್ತದೆ ಇದು. ಓಕೆ, ನೆಕ್ಸ್ಟ್ ಎರಡನೇದಾಗಿ ಎಫ್ ಐ ಡಿ ಐನ ಕಂಡುಹಿಡಿಬೇಕಾದ್ರೆ ಎಫ್ ಐಯು ಮತ್ತು ಈ ಡಿ ಐ ಕಾಲಮನ್ನು ಗುಣಿಸಬೇಕು. ಹಾಗಾದರೆ 12 ಮತ್ತು ಮೈನಸ್ 40 ಗುಣಿಸಿದ್ರೆ
ಅದೆಷ್ಟಾಗ್ತದೆ? ಮೈನಸ್ 480. 14 ಮತ್ತು ಮೈನಸ್ 20 ಗುಣಿಸಿದರೆ ಮೈನಸ್ 280. 8 ಮತ್ತು 0 ಗುಣಿಸಿದರೆ 0. 6 ಮತ್ತು 1 ಗುಣಿಸಿದರೆ ಸಾರಿ 6 ಮತ್ತು 20 ಗುಣಿಸಿದರೆ 120. ಹಾಗೆ 10 ಮತ್ತು 40 ಗುಣಿಸಿದರೆ 400. ಇವೆಲ್ಲವೂ ಒಟ್ಟಿಗೆ ಸೇರಿಸಿ ಏನಾಗ್ತದಪ್ಪ ಇಲ್ಲಿ ನೋಡ್ರಿ, ಇವೆರಡನ್ನು ಸೇರಿಸಿ ಮೈನಸ್ 760 ಆಗ್ತದೆ. ಆಮೇಲೆ ಇವೆರಡನ್ನು ಸೇರಿಸಿ 520 ಆಗ್ತದೆ. ಹಾಗಾದರೆ ಇಲ್ಲಿ ಮೈನಸ್ 760 ಮತ್ತು ಪ್ಲಸ್ 520 ಇವುಗಳ ಒಟ್ಟು ಮೊತ್ತ ಏನಪ್ಪ ಅಂತಂದ್ರೆ ಸಿಗ್ಮಾ ಎಫ್ ಐ ಡಿ ಐ ಇಸ್ ಈಕ್ವಲ್ ಟು, ಇಲ್ಲಿ ಡಿ ಐ ಅಂತಂದು ಹೇಳಬೇಕಾಗಿತ್ತು, ಈಕ್ವಲ್ ಟು ಮೈನಸ್ 240 ಅಂತಂದು ಹೇಳಿ ಆಗ್ತದೆ. ಇದನ್ನು ನಾವು ಯಾವುದಕ್ಕೆ ಬಳಸ್ಕೊಳ್ತೀವಪ್ಪ ಅಂತಂದ್ರೆ ಅಂದಾಜು ಸರಾಸರಿ ವಿಧಾನದಿಂದ ಸರಾಸರಿ ಕಂಡುಹಿಡಿಯಲಿಕ್ಕೆ ಬಳಕೆ ಮಾಡಿಕೊಳ್ತೀವಿ. ಕೊನೆಯದಾಗಿ ಇನ್ನು ಎಫ್ ಐ ಯು ಐ ಅಂತಂದು ಹೇಳಿ, ಇದನ್ನು ಕಂಡುಹಿಡಿಬೇಕಾದ್ರೆ ಎಫ್ ಐ ಮತ್ತು ಯು ಐ ಈ ಕಾಲಮನ್ನು ಗುಣಿಸ್ತೀವಿ. 12 ಗುಂಡ್ಲೆ ಮೈನಸ್ 2 ಮೈನಸ್ 24, 14 ಗುಂಡ್ಲೆ ಮೈನಸ್ 1 ಮೈನಸ್ 14, 8 ಗುಂಡ್ಲೆ 0 0, 8 ಗುಂಡ್ಲೆ 0 ಅಂತಂದಾಗ 0 ಅಂತಂದು ಹೇಳಾಯಿತು. ಆಮೇಲೆ 6 ಗುಂಡ್ಲೆ 1 ಅಂತಂದ್ರೆ 6, ಹಾಗೆ 10 ಗುಂಡ್ಲೆ 2 ಅಂತಂದರೆ 12 20 ಅಂತಂದು ಹೇಳಿ ಇಲ್ಲಿ ಇರ್ತಕ್ಕಂತಹ ಋಣಾತ್ಮಕ ಸಂಖ್ಯೆಗಳನ್ನು ಕೂಡಿಸಿದ್ವಿ, ಅದು ಮೈನಸ್ 38 ಆಯಿತು. ಧನಾತ್ಮಕ ಸಂಖ್ಯೆಗಳನ್ನು ಕೂಡಿಸಿದ್ವಿ, 26 ಆಯಿತು. ಒಟ್ಟು ಇವುಗಳ ಮೊತ್ತ ಇದು ಮೈನಸ್ 38 ಪ್ಲಸ್ 26 ಇದೆ. ಹಾಗಾದರೆ ಇದ್ರ ಉತ್ತರ ಏನಾಗ್ತದಪ್ಪ? ಮೈನಸ್ 12. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳಿತೀವಿ, ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡ್ತೀವಿ, ಅದು ಮೈನಸ್ 12 ಅಂತಂದು ಹೇಳಾಗ್ತದೆ. ಈ ಬೆಲೆಯನ್ನು ನಾವು ಯಾವುದಕ್ಕೆ ಉಪಯೋಗ ಮಾಡಿಕೊಳ್ತೀವಿ? ಹಂತ ವಿಚಲನ ವಿಧಾನದಿಂದ ಸರಾಸರಿ ಕಂಡುಹಿಡಿಯಲಿಕ್ಕೆ ಬಳಕೆ ಮಾಡಿಕೊಳ್ತೀವಿ. ನೋಡಿ, ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯಲಿಕ್ಕೆ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐನ ಬೆಲೆ 7,260 ಡಿವೈಡೆಡ್ ಬೈ 50 ಅಂತಂದ್ರೆ 145.2 ಅಂತಂದು ಹೇಳಾಗ್ತದೆ ಭಾಗಿಸಿದಾಗ. ಹಾಗೆ ಅಂದಾಜು ಸರಾಸರಿ ವಿಧಾನದಿಂದ ಸೂತ್ರ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತಂದೇಳಿ, ಎಯ ಬೆಲೆ 150 ಬರ್ಕೊಂಡ್ವಿ. ಆಮೇಲೆ ಸಿಗ್ಮಾ ಎಫ್ ಐ ಡಿ ಐ ಅಂದರೆ ಮೈನಸ್ 240, ಸಿಗ್ಮಾ ಎಫ್ ಐ ಅಂತಂದರೆ 50 ಅಂತಂದು ಹೇಳಿ ಇಲ್ಲಿ ಭಾಗಿಸಿದಾಗ 50 ಇಲ್ಲಿ ನೋಡ್ರಿ, ಮೈನಸ್ 240 ಡಿವೈಡೆಡ್ ಬೈ 50 ಅಂತಂದು ಹೇಳಿದ್ವಿ. 0 0 ಕ್ಯಾನ್ಸಲ್, 5 1 5 4 ಆಮೇಲೆ 4 ಉಳಿತು ಪಾಯಿಂಟ್ ಅಂದರೆ 40 5 8 40 ಅಂದರೆ ಮೈನಸ್ 4.8 ಅಂತಂದು ಹೇಳಾಯಿತು. ಮೈನಸ್ 4.8 ಇದು 150 ಮೈನಸ್ 4.8 ಅಂತಂದರೆ 145.2. ನೋಡ್ರಿ, ಈ ವಿಧಾನದಲ್ಲೂ ಅಷ್ಟೇ ಇದೆ, ಇಲ್ಲೂ ಕೂಡ ಅಷ್ಟೇ ಇದೆ. ಈಗ ಹಂತ ವಿಚಲನಾ ವಿಧಾನದಿಂದ ನೋಡೋಣ. ಹಂತ ವಿಚಲನ ವಿಧಾನದಿಂದ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್ ಅಂತಂದು ಹೇಳಿ. ಎಚ್ ಅಂತಂದರೆ ಏನು? ವರ್ಗಾಂತರದ ಗಾತ್ರ. ಇದೊಂದು ಎಕ್ಸ್ಟ್ರಾ ಇರತಕ್ಕಂಥದ್ದು. ಇಲ್ಲಿ ಬೆಲೆಯನ್ನು ತುಂಬೋಣ. ಬೆಲೆ ತುಂಬಿದಾಗ ಎ ಎ ಬೆಲೆ 150, ಸಿಗ್ಮಾ ಎಫ್ ಐ ಯು ಐ ಅಂತಂದರೆ ಮೈನಸ್ 12, ಡಿವೈಡೆಡ್ ಬೈ ಎಫ್ ಐ ಅಂತಂದರೆ 50, ಎಚ್ ಅಂತಂದರೆ ಎಷ್ಟಿದೆಯಪ್ಪ? 20 ಅಂತಂದು ಹೇಳಿದೆ. ಈಗ ಭಾಗಿಸೋಣ್ರಿ. ಈ 0 ಆಮೇಲೆ ಈ 0 ಕ್ಯಾನ್ಸಲ್ ಆಗ್ತದೆ. ಕ್ಯಾನ್ಸಲ್ ಆದ್ಬಳ ಕುಳಿತಕ್ಕಂಥದ್ದೇನು? 150 ಬರೆದ್ವಿ. ಆಮೇಲೆ ಮೈನಸ್ 12 ಇದೆ, ಮೈನಸ್ 12 ಬರ್ಕೊಂಡ್ವಿ. ಇಲ್ಲಿ 5 ಉಳ್ದದ 5 ಬರ್ಕೊಂಡ್ವಿ, 2 ಉಳ್ದದ 2 ಬರ್ಕೊಂಡ್ವಿ. ಇಲ್ಲಿ 150 ಇದು ಮೈನಸ್ 12 ಅಥವಾ 24 ಡಿವೈಡೆಡ್ ಬೈ 5,
ಐದು ಒಂದಲೆ ಐದು, ಐದು ನಾಲ್ಕಲೆ ಇಪ್ಪತ್ತು, ನಾಲ್ಕು ಉಳಿತು ನಲವತ್ತೈದು, ಐದು ಎಂಟಲೆ ನಲವತ್ತು ಅಂತಂದ್ರೆ 150 ಮೈನಸ್ 4.8 ಅಂತಂದು ಹೇಳಿದ. 4.8 ಅದನ್ನು 150ರಲ್ಲಿ 4.8 ಕಳೆದಾಗ ಅದು ಬರ್ತಕ್ಕಂಥ ಉತ್ತರ ಏನಪ್ಪ 145.2. ಇಲ್ಲಿ ನೋಡಿ ಹಂತ ವಿಚಲನ ವಿಧಾನದಿಂದ ನಾವು ಲೆಕ್ಕ ಮಾಡಿದಾಗೂ ಕಂಡಿಡಿದಾಗೂ ಅದೇ ಬರ್ತದೆ. ಅಂದಾಜು ಸರಾಸರಿ ವಿಧಾನ ನೇರ ವಿಧಾನದಲ್ಲಿಯೂ ಕೂಡ ಇದೇ ಉತ್ತರ ಇರ್ತದೆ. ಈ ರೀತಿಯಾಗಿ ನಾವು ಒಂದೇ ಕೋಷ್ಟಕದಲ್ಲಿ ಮೂರು ವಿಧಾನಗಳಿಂದ ನಾವು ಸರಾಸರಿಯನ್ನು ಕಂಡುಹಿಡಿಬೋದು. ಆದರೆ ಪರೀಕ್ಷೆ ದೃಷ್ಟಿಯಿಂದ ಯಾವ ವಿಧಾನವನ್ನು ಕೇಳಿರುತ್ತಾರೆಯೋ ಆ ವಿಧಾನದ ಕೋಷ್ಟಕಗಳನ್ನು ಮಾತ್ರ ಹಾಕೋಬೇಕು, ಉಳಿದ ಕಾಲಮ್ಗಳನ್ನು ಹಾಕಲಿಕ್ಕೆ ಹೋಗಬಾರ್ದು.